हाय फ्रेंड्स, वेलकम बैक। ब्रेकिंग न्यूज, ब्रेकिंग न्यूज, ब्रेकिंग न्यूज। पोक्सो केस नल्ली शुक्रवार पोलिस कस्टडियल्ली इरुव मुरुगा श्रीगळन्नु तनिखा तंड विचारणेगे ओळपडिसिदे। आदरे श्रीगळु विचारणेगे सहकरिसुत्तिल्ल एंदु हेळलागुत्तिदे। ಎಲ್ಲ ರೀತಿಯ ಆರೋಪಗಳನ್ನು ಸ್ವಾಮೀಜಿ ತಳ್ಳಿಹಾಕಿದ್ದಾರೆ। ನನ್ನ ವಿರುದ್ಧ ಷಡ್ಯಂತರ ನಡೆದಿದೆ ಎಂದು ಆರೋಪ ಮಾಡಿದ್ದಾರೆ। ವಿಚಾರಣೆ ಮಧ್ಯೆ ಶ್ರೀಗಳನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದ ಪೊಲೀಸರು ಇಸಿಜಿ ಎಕೋ ಸೇರಿ ಹಲವು ಟೆಸ್ಟ್ಗಳನ್ನು ಮಾಡಿಸಿದ್ರು। ಜೊತೆಗೆ ಸ್ವಾಮೀಜಿ ಉಗುರು ಕೂದಲು ಸಂಗ್ರಹಿಸಿದ್ರು। ಈ ನಡುವೆ ಶ್ರೀಗಳ ಪುರುಷತ್ವ ಪರೀಕ್ಷೆ ಫಲಿತಾಂಶ ಪಾಸಿಟಿವ್ ಎಂದು ಬಂದಿದೆ। ಇನ್ನು ಶ್ರೀಗಳ ಜಾಮೀನು ಪ್ರಯತ್ನಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ। ಪೊಲೀಸ್ ಕಸ್ಟಡಿ ಅವಧಿ ಮುಗಿಯುವವರೆಗೂ ಜಾಮೀನು ಅರ್ಜಿ ಸಲ್ಲಿಸದಂತೆ ಕೋರ್ಟ್ ಸೂಚಿಸಿದೆ। ಪ್ರಕರಣದ A3 A4 A5 ಆರೋಪಿಗಳು ನಾಪತ್ತೆಯಾಗಿದ್ದು ಇದೀಗ A5 ಆರೋಪಿ ಸಿಕ್ಕಿದ್ದು ನಿರೀಕ್ಷಣಾ ಜಾಮೀನು ಅರ್ಜಿ ಕೋರಿ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ। ನಿರೀಕ್ಷಣಾ ಜಾಮೀನು ಅರ್ಜಿಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸೋಮವಾರದವರೆಗೂ ಸಮಯ ಪಡೆದಿದ್ದಾರೆ। ಇನ್ನು ಪೊಲೀಸ್ ವಿಚಾರಣೆ ವೇಳೆ ಶ್ರೀಗಳು ಕುಸಿದು ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ। ಹಾಗಾದ್ರೆ ಏನಾಯ್ತು ಸ್ವಾಮೀಜಿಗೆ ನೋಡೋಣ ಬನ್ನಿ। ಇತ್ತ ಮಠದಲ್ಲಿ ನೀರವ ಮೌನ ಆವರಿಸಿದೆ। ಮುರುಘಾ ಶ್ರೀಗಳ ಭಕ್ತರೊಬ್ಬರು ರಸ್ತೆಯಲ್ಲಿ ಹೈಡ್ರಾಮಾ ಮಾಡಿದ್ದಾರೆ। ಮಠದ ಸಿಬ್ಬಂದಿ ಬಿಟ್ಟು ಮಠದ ಕಡೆ ಯಾರೂ ಕೂಡ ಮಠದ ಕಡೆ ಸುಳಿಯೋದಿಲ್ಲ। ಭಾನುವಾರ ಬಂತು ಅಂದ್ರೆ ಸಾಕು, ಗಿಜಿಗಿಜಿ ಎನ್ನುತ್ತಿದ್ದ ಮಠ ಮತ್ತು ಉದ್ಯಾನವನದ ಕಡೆ ಜನ ಸುಳಿಯೋದೇ ಇಲ್ಲ। ಶ್ರೀಗಳ ಬಂಧನದ ಪರಿಣಾಮ ಮುರುಘಾ ಮಠದಲ್ಲಿ ಪ್ರತಿ ತಿಂಗಳು ನಡೆಯುತ್ತಿದ್ದ ಕಲ್ಯಾಣೋತ್ಸವದ ಮೇಲೆಯೂ ಆಗಿದೆ। ನೋಂದಣಿ ಮಾಡಿಕೊಂಡಿದ್ದ 9 ಜೋಡಿಗಳ ಪೈಕಿ 2 ಜೋಡಿ ಇಲ್ಲಿ ಮದುವೆಯನ್ನ ರದ್ದು ಮಾಡಿಕೊಂಡಿವೆ। ಆದರೆ ಕಲ್ಯಾಣೋತ್ಸವ ಎಂದಿನಂತೆ ನಡೆಯುತ್ತದೆ ಎಂದು ಮುರುಘಾ ಮಠದ ಪ್ರಕಟಣೆಯಲ್ಲಿ ತಿಳಿಸಿದೆ। ಇನ್ನು ಪೊಲೀಸರು ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಸುಮ್ಮನೆ ಕೂತಿದ್ದಾರೆ ಸ್ವಾಮೀಜಿ. ನಾನು ಏನು ಮಾಡಿಲ್ಲ, ನನ್ನನ್ನ ಬಿಟ್ಟು ಬಿಡಿ ಅಂತ ಗೋಳಾಡುತ್ತಾ ಅಲ್ಲೇ ನಿಂತಲ್ಲೇ ಕುಸಿದಿದ್ದಾರಂತೆ. ಈ ಬಗ್ಗೆ ನೀವೇನಂತೀರಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ.